ಧಾರವಾಡ ಲೋಕಸಭಾ ಕ್ಷೇತ್ರ ಸಂಸದರು ಕೇಂದ್ರ ಸಚಿವರು ಸದಾ ಮೋದಿಯವರ ಜೊತೆಯಲ್ಲೇ ಕಾಣಿಸಿಕೊಳ್ಳುವಂಥ ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ ಈಗ ಬಿ ಜೆ ಪಿಯಿಂದ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನಿಂದ ವಿನೋದ ಸುಟ್ಟಿ ನನಗೆ ನೋಡಿದಾಗ ಒಂಥರ ಅಜಗಜಾಂತರ ವ್ಯತ್ಯಾಸ ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕಾಡ್ತಿರುವಂತಹ ಅತಿ ದೊಡ್ಡ ಚರ್ಚೆ ಸಮುದಾಯ ವಿಜಯ ಶಂಕೇಶ್ವರ್ ಜೋಶಿ ಅವರು ಇಲ್ಲ ಆಗಿದೆ ಸಹಜವಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಈಗ ಶೆಟ್ಟರ್ ಬೆಳಗಾವಿಗೆ ಹೋಗ್ಬಿಟ್ಟಿದ್ದಾರೆ ಈಗ ಹಳೆ ಬಾರಿ ಶೆಟ್ಟರ್ ಬಿಜೆಪಿ ಇದ್ರು ಖಂಡಿತ ಅಂದ್ರೆ ಎಂಪಿ ಇಲೆಕ್ಷನ್ ಟೈಪ್ ಶೆಟ್ರು ಅಲ್ಲಿಗೆ ಹೋಗಿದ್ದಾರೆ ಎರಡನೇದು ಜೆಡಿಎಸ್ ನ ಕೋನ್ ರೆಡ್ಡಿ ಅಹ್ ಕಾಂಗ್ರೆಸ್ನಲ್ಲಿ ಎಂ ಎಲ್ ಎ ಆಗಿದ್ದಾರೆ ಕುರುಬ ಸಮುದಾಯದ ವಿನೋದ ಸುಟ್ಟಿ ಈ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಸಹ ಪ್ರಾಬಲ್ಯ ಇದೆ ವಿನೋದ ಸುಟಿ ಕೌರುಬ ಸಮುದಾಯಕ್ಕೆ ಸೇರಿದಂತ ಯುವಕ ಜೊತೆಗೆ ಕ್ಷೇತ್ರ ಕೂಡ ಇಲ್ಲಿಗೆ ಬರುತ್ತೆ ಬೊಮ್ಮಾಯಿ ಬಿಜೆಪಿ ಚುನಾವಣೆ ಮಾಡಕ್ ಆಗಲ್ಲ ಅವರೇ ಗದಗ ಅವರಿಯ ಕ್ಯಾಂಡಿಡೇಟ್ ಶಿಗ್ಗಾವಿನಲ್ಲಿ ದಲಿತರು ಅಲ್ಪಸಂಖ್ಯಾತರು ಸೇರ್ಕೊಂಡು ಸಹಜವಾಗಿ ಲೆಕ್ಕಾಚಾರದಲ್ಲಿದ್ದಾರೆ ಜೋಶಿ ಗೆಲ್ತಿರೋದು ನರೇಂದ್ರ ಮೋದಿ ಮತ್ತೆ ಬಿಜೆಪಿಯ ನಾಮಬಲದಲ್ಲಿ ಸೊ ಜಾತಿ ಬಲ ಕೂಡ ಇಲ್ಲಿ ವರ್ಕ್ಔಟ್ ಆಗತ್ತೆ ಜಾತಿ ಲೆಕ್ಕಾಚಾರ ಬಂದಾಗ ಲಿಂಗಾಯತರ ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮುದಾಯದ ಜೋಶಿ ಆಕ್ರಮಿಸ್ಕೊಂಡ್ ಬಿಟ್ಟವ್ರೆ ಇಲ್ಲೇ ಶೆಟ್ರು ಈಗ ಶಂಕರ ಪಾಟೀಲ್ ಮುನೇನ ಕೊಪ್ಪ ಶಿಷ್ಯ ಹೌದು ಅಲ್ವಾ ಸೊ ಕುಂದಗೋಳದ ಮಾಜಿ ಶಾಸಕ ಚಿಕ್ಕನ್ಗೌಡರು ವಾಪಸ್ ಬಿಜೆಪಿ ಬಂದಿರಬಹುದು ಶೆಟ್ರು ಜೊತೆ ಶೆಟ್ರು ಚುನಾವಣೆ ಇರೋದಲ್ಲಿ ಬೆಳಗಾವಿ ಈ ಕ್ಷೇತ್ರದ ಮೊದ್ಲು ಜೋಶಿ ಸ್ಟ್ರೆಂತ್ ಕೊಡ್ತಿದಂತ ಶೆಟ್ರು ಬೆಳಗಾವಿ ಕಡೆ ಹೋಗವ್ರೆ ಜೋಷಿ ಅಲ್ಲ ಬೊಮ್ಮಾಯಿ ಅವರೇ ಕ್ಯಾಂಡಿಡೇಟ್ ಆಗಿದ್ದಾರೆ ಇದು ಅವ್ರಿಗೆ ನೆಗೆಟಿವ್ ಇದೆ ಜೋಶಿಗೆ ಎರಡನೇದು ದಲಿತರು ಜೊತೆಗೆ ಕುರುಬ ಸಮುದಾಯ ಜೊತೆಗೆ ಮುಸಲ್ಮಾನರು ಸೇರಿಕೊಂಡು ಈಗ ಲಿಂಗಾಯತ ಸಮುದಾಯದ ಕ್ಯಾಂಡಿಡೇಟ್ ಅಲ್ವಲ್ಲ ಜೋಶಿ ಹೌದು

ಜೋಶಿಗೆ ಕಳೆದ ಇಂದಿನ ಚುನಾವಣೆಗೆ ಹೋಳಿಕೆ ಮಾಡಿದ್ರೆ ಟಫ್ ಇದೆ ಜೋಶಿ ಕಾಂಗ್ರೆಸ್ ಜೊತೆಗೆ ಬಿಜೆಪಿಯ ಒಳವರ್ತವನ್ನು ಕೂಡ ಫೇಸ್ ಮಾಡಬೇಕು ಹಾಗಾಗಿ ವಿನೋದ ಸೂಟಿ ಹೆಂಗ್ ಸರ್ ಕೆಲಸ ಮಾಡಿದ್ರೆ ಜೋಶಿ ಇಲ್ಲ ಅಂತೇನಿಲ್ಲ ಮ್ಯಾಟರ್ ಹೌದು ಲಿಂಗಾಯತ್ನ ಲಿಂಗಾಯತನ ಹಾಕ್ತವ್ರೆ ಜೋಶಿ ಲಿಂಗಾಯತರ ಅವಕಾಶ ಕಸ್ಕೊಂಡವ್ರ ಜೋಶಿ ಲಿಂಗಾಯತ್ ಹಿನ್ನಡೆ ಮಾಡೋರ್ ಜೋಶಿ ಜೋಶಿಯಿಂದ ಲಿಂಗಾಯತರಿಗೆ ನಾಲ್ಕಾಣಿ ಲಾಭ ಆಗಿಲ್ಲ ಅಂತಾನೆ ಲಿಂಗಾಲೇಶ್ವರ ಶ್ರೀಗಳು ಇದು ಇದ್ ಮಾಡ್ತಿರು ಇವೆಲ್ಲವೂ ಕೂಡ ಇರೋದು ಸೊ ಹೀಗಾಗಿ ಒಂದು ಬಹಿರಂಗವಾಗಿ ಲಿಂಗಾಯತರು ರೆಬಲ್ ಆಗಿದ್ದಾರೆ ಜೋಶಿ ವಿರುದ್ಧ ಹೌದು ಕೆಲವ್ರಿಗೆ ಹೌದಲ್ವಾ ಅನ್ಸುತ್ತೆ ಹೌದು ಮೊದ್ಲು ನಮ್ ವಿಜಯಶಂಕೇಶ್ವರ ಲಿಂಗಾಯತರು ಗೆಲ್ತಿದ್ರು ಈ ನಮ್ಮ ಸಮುದಾಯದ ಅವಕಾಶವನ್ನು ಜೋಶಿ ಕಿತ್ಕೊಂಡಿದ್ದಾರೆ ಈ ಸರ್ ಜೋಶಿನ ಸೋಲ್ಸಿದ್ರೆ ನೆಕ್ಸ್ಟ್ ನಮ್ ಲಿಂಗಾಯತ್ರಿಗಾರ ಟಿಕೆಟ್ ಆಗತ್ತೆ ಭಾವನೆ ಕೂಡ ಒಂದಷ್ಟು ಮಾಡ್ತಿರೋದು ಸೊ ಕೂಡ ವಿನೋದ ಸುಟ್ಟಿಗೆ ಲೆಕ್ಕಾಚಾರದಲ್ಲಿದ್ದಾರೆ ಟಫೆಸ್ಟ್ ಕ್ಷೇತ್ರ ಜೋಶಿಗೆ ಇದು ಟಫೆಸ್ಟ್ ಟೈಮ್ ಬಟ್ ದಿಗಿಲು ದಿಂಗಾಲೇಶ್ವರ ಶ್ರೀಗಳು ಜೋಶಿನೂ ದಿಗಿಲು ಬೆಳೋತರ ಮಾಡವ್ರೆ ಅದು ಲೆಕ್ಕಾಚಾರ ಹೀಗಾಗಿ ವಿನೋದ ಸೂಟಿಗೆ ಒಂದ್ ಕಡೆ ಹಿಂಗೆ ಸಂತೋಷ್ ಲಾಡ್ ವಿನೋದ್ ಅಸೂಟಿಗೆ ಲಿಂಗಾಯತ್ರು ಜೋಶಿ ವಿರುದ್ಧ ರೆಬೆಲ್ ಆಗಿರೋದ್ ಲಾಭ ಕುರುಬ್ರು ಸಹಜ ಆಗಿ ಓಟ್ ಹಾಕ್ತಾರೆ ಮುಸ್ಲಿಮ್ಸ್ ಓಟ್ ಹಾಕ್ತಾರೆ ಅಹಿಂದ ಲೆಕ್ಕಾಚಾರ ಸಂತೋಷ್ ಲಾಡ್ ಗ್ರಿಪ್ ಇರೋದು ವಿನಯ್ ಕುಲ್ಕೋಣಿಗ್ ತೊಂದರೆ ಕೊಟ್ಟದ್ ಬಿಜೆಪಿಗು ಇವೆಲ್ಲವೂ ಇದೆ ವಿನೋದ ಅಸೂಟಿಯನ್ನ ಕೂಡ ಸರಳವಾಗಿ ಪರಿಗಣಿಸೋಂಗಿಲ್ಲ ಪರಿಗಣಿಸಂಗಿಲ್ಲ ಏ ಹುಡುಗ ಇವ್ನೆ ಚಿಕ್ಕ ಹುಡ್ಗಾನಂಗಿಲ್ಲ ಹೌದು ಖಂಡಿತ ಏನ್ ಎಸ್ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ಅದೊಂದೇ ಶಕ್ತಿ ಈ ಜೋಶಿಗೀಗ ನರೇಂದ್ರ ಮೋದಿ ನರೇಂದ್ರ ಮೋದಿ ಬಿಜೆಪಿ ನದ ಶಕ್ತಿ ಆದ್ರೆ ಬಿಜೆಪಿಯ ಶಕ್ತಿ ಶೆಟ್ರು ಬೆಳಗಾವಿಗೆ ಹೋಗಿರುವ ಕಾರಣ ಬೊಮ್ಮಾಯಿ ಗದಗ ಅವರಿಗೆ ಲೋಕ್ ಕ್ಯಾಂಡಿಡೆಟ್ ಆಗಿರುವ ಕಾರಣ ಮೊದ್ಲು ಬಣ ಇರಲ್ಲ ಈಗ ಶೆಟ್ರು ಬಣ ಜೋಶಿ ಬಣ ಅಂತ ಆಗಿರುವ ಕಾರಣ ಜೋಶಿ ಲಿಂಗಾಯತರ ಅವಕಾಶವನ್ನ ಕಸಿದ್ದಾರೆ ಅನ್ನುವ ಕಾರಣ ಹೌದು ಲಿಂಗಾಲೇಶ್ವರ ಶ್ರೀಗಳು ರೊಚ್ಚಿ ಗೆದ್ದಿರುವ ಕಾರಣ ಇದೆಲ್ಲ ಜೋಶಿ ಅವರಿಗೆ ಒಂದ್ ರೀತಿಯ ನೆಗೆಟಿವ್ ಅಂಶಗಳು ಜಾಸ್ತಿ ಆಗಿದೆ ಹೌದು ವೀಕ್ಷಕರ ಯಾರು ನಿಮ್ ಸಂಸದರಾಗಬೇಕು ಧಾರವಾಡದ ಲೋಕಸಭಾ ಕ್ಷೇತ್ರದ ಜನ ಕಾಮೆಂಟ್ ಮೂಲಕ ತಿಳಿಸಿ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ